ಏನಿದು ದಿನಗಳು ವರ್ಷಗಳು ಕಳಿತಾನೆ ಇದೆ ಮೆಟ್ರೋ ಕಾಮಗಾರಿ ನಡೆಯತಾನೆ ಇದೆ ವಿಧಾನಸೌಧ ಚಿಕ್ಕಪೇಟೆ ಸಿಟಿ ಮಾರ್ಕೆಟ್ ಸಿಟಿ ರೈಲ್ವೆ ಸ್ಟೇಷನ್ ಅಲ್ಲಿ ಮೆಟ್ರೋ ಕಾಮಗಾರಿ ಹೇಗಿದೆ ಅಲ್ಲಿನ ಸುರಂಗ ರಹಸ್ಯವನ್ನ ಬಿಚ್ಚಿಡ್ತೀವಿ ನೋಡಿ मेट्रो संचार खुशिया एमजी रोड मलेश्वरम मार्ग प्रयाणिकर नोड़े निरीक्षित लाभ नीड़ू मेट्रो संचार बेंगलूरिगे होस अनुभव नीड़े प्रकार मेट्रोद मोदल प्रयाण अनुभव शुरू एमजी रोड नल्ली बेंगलूरिनल्ली मेट्रो स्टेशन गुरुतिसलु विभागगळागि माडलागिदे ಈ ಪ್ರಕಾರ ರೀಚ್ 1 ಅನ್ನು ಪೂರ್ವ ಲೈನ್ ಎಂದು ಗುರುತಿಸಲಾಗಿದೆ ಈ ಮಾರ್ಗದಲ್ಲಿ 6.7 ಕಿಲೋಮೀಟರ್ ಅಂತರದಲ್ಲಿ ಪರ್ಪಲ್ ಲೈನ್ ಮೆಟ್ರೋ ಸಂಚರಿಸುತ್ತೆ ಈ ಮಾರ್ಗದಲ್ಲಿ ಬಯಪನಹಳ್ಳಿ ಸ್ವಾಮಿ ವಿವೇಕಾನಂದ ರೋಡ್ ಇಂದ್ರನಗರ ಹಲ್ಸೂರ್ ಟ್ರಿನಿಟಿ ಸರ್ಕಲ್ ಮತ್ತು ಮಹಾತ್ಮ ಗಾಂಧಿ ರೋಡ್ ಸ್ಟೇಷನ್ಗಳು ಬರಲಿವೆ ಈ ಮಾರ್ಗದಲ್ಲಿ ಸದ್ಯ 1.5 ವರ್ಷಗಳ ಮೆಟ್ರೋ ಟ್ರೈನ್ ಸಂಚರಿಸುತ್ತಿದೆ ರೀಚ್ 2 ರಲ್ಲಿ ಪಶ್ಚಿಮ ಲೈನ್ ಮಾರ್ಗ ಎಂದು ಗುರುತಿಸಲಾಗಿದೆ ಈ ಮಾರ್ಗದಲ್ಲಿ 6.4 ಕಿಲೋಮೀಟರ್ ಅಂತರದಲ್ಲಿ ಮೆಟ್ರೋ ಸಂಚರಿಸಲಿದೆ ಈ ಮಾರ್ಗದಲ್ಲಿ ಮಾಗಡಿ ರಸ್ತೆ ಹೊಸಳ್ಳಿ ವಿಜಯನಗರ ಅತ್ತಿಗುಪ್ಪೆ ದೀಪಾಂಜಲಿ ನಗರ ಮೈಸೂರು ರಸ್ತೆಗಳನ್ನು ಪರ್ಪಲ್ ಲೈನ್ ಮೆಟ್ರೋ ಕ್ರಮಿಸಲಿದೆ ರೀಚ್ 3 ರಲ್ಲಿ ಉತ್ತರ ಲೈನ್ ಮೆಟ್ರೋ ಕ್ರಮಿಸಲಿದೆ ಈ ಮಾರ್ಗದಲ್ಲಿ ಮೆಟ್ರೋ 5.1 ಕಿಲೋಮೀಟರ್ ಅಂತರವನ್ನು ಕ್ರಮಿಸಲಿದೆ ಈ ವೇಳೆ ಸಂಪಿಗೆ ರಸ್ತೆ ಶ್ರೀರಾಮಪುರ ಕುವೆಂಪು ರಸ್ತೆ ರಾಜಾಜಿ ನಗರ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮಹಾಲಕ್ಷ್ಮಿ ಯಶವಂತಪುರ ಸ್ಟೇಷನ್ಗಳು ಬರಲಿವೆ ಈ ಮಾರ್ಗದಲ್ಲಿ ಗ್ರೀನ್ ಲೈನ್ ಮೆಟ್ರೋ ಸದ್ಯ ಸಂಚಾರ ಆರಂಭಿಸಿ 7 ತಿಂಗಳು ಮುಗಿಯುತ್ತಿದೆ ರೀಚ್ 3 ಎ ನಲ್ಲಿ ಉತ್ತರ ಮಾರ್ಗದ ಸ್ಟೇಷನ್ಗಳನ್ನು ವಿಸ್ತರಿಸಲಾಯಿತು ಈ ಪ್ರಕಾರ 4.8 ಕಿಲೋಮೀಟರ್ ಅಂತರದಲ್ಲಿ ಪೀಣ್ಯ ಇಂಡಸ್ಟ್ರಿ ಪೀಣ್ಯ ಯಶವಂತಪುರ ಇಂಡಸ್ಟ್ರಿಗಳು ಬರಲಿವೆ ರೀಚ್ 3 ಬಿ ಎಂದು ಉತ್ತರ ಕಾರಿಡಾರ್ ನ ಸ್ಟೇಷನ್ ಗಳನ್ನು ವಿಸ್ತರಿಸಲಾಯಿತು ಇದರಲ್ಲಿ ಸದ್ಯ 2.5 ಕಿಲೋಮೀಟರ್ ಅಂತರದಲ್ಲಿ ಒಟ್ಟು ನಾಗಸಂದ್ರ ದಾಸರಹಳ್ಳಿ ಜಾಲಹಳ್ಳಿ ಒಟ್ಟು 3 ಸ್ಟೇಷನ್ ಗಳಿವೆ ಡಿಸೆಂಬರ್ ವೇಳೆಗೆ ಈ ಮಾರ್ಗದ ಕಾಮಗಾರಿ ಮುಗಿಯಲಿದ್ದು ಏಪ್ರಿಲ್ ಮೊದಲ ವಾರದಲ್ಲಿ ಗ್ರೀನ್ ಲೈನ್ ಮೆಟ್ರೋ ವಾಣಿಜ್ಯ ಸಂಚಾರ ಆರಂಭಿಸಲಿದೆ ರೀಚ್ 4 ರಲ್ಲಿ ದಕ್ಷಿಣ ಕಾರಿಡಾರ್ ನಲ್ಲಿ 4.1 ಕಿಲೋಮೀಟರ್ ಅಂತರವನ್ನು ಮೆಟ್ರೋ ಕ್ರಮಿಸಬೇಕಿದೆ ಈ ಮಾರ್ಗದಲ್ಲಿ ನ್ಯಾಷನಲ್ ಕಾಲೇಜು ಲಾಲ್ಬಾಗ್ ಸೌತ್ ಎಂಡ್ ಸರ್ಕಲ್ ಜಯನಗರ ರಾಷ್ಟ್ರೀಯ ವಿದ್ಯಾಲಯ ರಸ್ತೆಯನ್ನು ಗ್ರೀನ್ ಲೈನ್ ಮೆಟ್ರೋ 2015 ರ ವೇಳೆಗೆ ಮೆಟ್ರೋ ಕ್ರಮಿಸಲಿದೆ ರೀಚ್ 4 ಬಿ ಅಂದ್ರೆ ಈ ಮಾರ್ಗವನ್ನು ಸಹ ವಿಸ್ತರಿಸಲಾಯಿತು ಈ ಪ್ರಕಾರ 3.9 ಕಿಲೋಮೀಟರ್ ಅಂತರವನ್ನು ಬನಶಂಕ್ರಿ ಜಯಪ್ರಕಾಶ್ ನಗರ ಮತ್ತು ಪುಟ್ಟೇನಹಳ್ಳಿ ಸ್ಟೇಷನ್ಗಳು ದಾಟಲಿದೆ ಗ್ರೀನ್ ಲೈನ್ ಮೆಟ್ರೋ ಈ ಮಾರ್ಗದಲ್ಲಿ ಸಂಚರಿಸಲಿದೆ ಮೆಟ್ರೋ ಅಂಡರ್ ಗ್ರೌಂಡ್ ಉತ್ತರ ದಕ್ಷಿಣ 1 ರಲ್ಲಿ 4 ಕಿಲೋಮೀಟರ್ ಅಂತರವನ್ನ ಮೆಟ್ರೋ ಕ್ರಮಿಸಲಿದೆ ಈ ಮಾರ್ಗದಲ್ಲಿ 3 ಸ್ಟೇಷನ್ ಗಳನ್ನು ಅಂದ್ರೆ ಕೆಂಪೇಗೌಡ ಚಿಕ್ಕಪೇಟೆ ಕೃಷ್ಣರಾಜೇಂದ್ರ ಮಾರ್ಕೆಟ್ ಮಾರ್ಗವಾಗಿ ಗ್ರೀನ್ ಲೈನ್ ಮೆಟ್ರೋ ಸಂಚರಿಸಲಿದೆ ಮೆಟ್ರೋ ಅಂಡರ್ ಗ್ರೌಂಡ್ ಪೂರ್ವ ಪಶ್ಚಿಮ ಮಾರ್ಗ 2 ರಲ್ಲಿ 4.8 ಕಿಲೋಮೀಟರ್ ಅಂತರವನ್ನ ಕಬ್ಬನ್ ಪಾರ್ಕ್ ವಿಧಾನಸೌಧ ಶ್ರೀ ವಿಶ್ವೇಶ್ವರಯ್ಯ ಕೆಂಪೇಗೌಡ ಸಿಟಿ ರೈಲ್ವೆ ಸ್ಟೇಷನ್ ಮಾಗಡಿ ರಸ್ತೆಗಳು ಬರಲಿವೆ ಈ ಮಾರ್ಗದಲ್ಲಿ ಗ್ರೀನ್ ಲೈನ್ ಮೆಟ್ರೋ ಸಂಚರಿಸಲಿದೆ ನಮ್ಮ ಮೆಟ್ರೋ ಮೊದಲ ಹಾಗೂ ಎರಡನೇ ಹಂತದ ಖರ್ಚು ವೆಚ್ಚ ಹಾಗೂ ರೂಪುರೇಷೆ ಇಂತಿದೆ ಮೆಟ್ರೋ ಹೈಲೈಟ್ಸ್ ಗಳು ಇಂತಿವೆ ಮೊದಲ ಹಂತದಲ್ಲಿ 42 ಕಿಲೋಮೀಟರ್ ಸಂಚಾರ ಮಾಡಲಿದೆ ಈ ಯೋಜನೆಗಾಗಿ 13500 ಕೋಟಿ ರೂಪಾಯಿ ವೆಚ್ಚವಾಗಲಿದೆ 2015 ಸೆಪ್ಟೆಂಬರ್ ಗೆ ಯೋಜನೆ ಅಂತ್ಯವಾಗಲಿದೆ ಇನ್ನು ಎರಡನೇ ಹಂತದಲ್ಲಿ 72 ಕಿಲೋಮೀಟರ್ ಸಂಚಾರವಾಗಲಿದೆ ಇನ್ನು ಯೋಜನೆಗಾಗಿ 26500 ಕೋಟಿ ರೂಪಾಯಿ ಖರ್ಚು ಆಗಲಿದೆ ಕಡೆಗೆ ಈ ಎರಡನೇ ಹಂತದ ಯೋಜನೆ ಟೆಂಡರ್ ಹಂತದಲ್ಲಿದೆ ಮೊದಲ ಹಂತದಂತೆ ಎರಡನೇ ಹಂತದಲ್ಲೂ ಬಿಎಂಆರ್ಸಿಎಲ್ ಲೆಕ್ಕಾಚಾರ ತಪ್ಪಾಗುತ್ತಾ ಅನ್ನೋ ಅನುಮಾನವಿದೆ ಉದ್ಯಾನನಗರಿ ಬೆಂಗಳೂರಿನ 42 ಕಿಲೋಮೀಟರ್ ಅಂತರವನ್ನ ಮೆಟ್ರೋ ರೀಚ್ ಆಗೋದಕ್ಕೆ 2015 ರವರೆಗೂ ಕಾಲಾವಕಾಶ ಇದೆ ಈ ಡೆಡ್ಲೈನ್ ಅನ್ನಾದರೂ ಮೆಟ್ರೋ ಮಂದಿ ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತಾರಾ ಇಲ್ಲ ಪ್ರಯಾಣಿಕರಿಗೆ ನಿರಾಸೆಯನ್ನು ಉಂಟು ಮಾಡುತ್ತಾರಾ ಅಂತ ಕಾದು ನೋಡಬೇಕಿದೆ ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್